ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆ ಚಾಮರಾಜನಗರ ಜಿಲ್ಲೆಯಲ್ಲಿ ಯಶಸ್ವಿ ಅನುಷ್ಠಾನಗೊಂಡಿದೆ. ಜಿಲ್ಲೆಯ 2 ಲಕ್ಷಕ್ಕೂ ಅಧಿಕ ಮಂದಿ ರೈತರಿಗೆ ಸಹಕಾರಿಯಾಗಿದೆ. ಜಮೀಯಾದ ಹಣವನ್ನು ರೈತರು ಕೃಷಿ ಚಟುವಟಿಕೆಗಳಿಗೆ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಜಿಲ್ಲೆಯ 212,196 ಮಂದಿ ರೈತರು ಆರ್ಟಿಸಿ ಕಾರ್ಡ್ ಹೊಂದಿದ್ದು ಮೊದಲನೇ ಹಂತದಲ್ಲಿ 114,160 ಮಂದಿ ಹಾಗೂ ಎರಡನೇ ಹಂತದಲ್ಲಿ 105,439 ಮಂದಿ ರೈತ ಫಲಾನುಭವಿಗಳ ಖಾತೆಗೆ ಈಗಾಗಲೇ ಹಣ ಜಮೆಯಾಗಿದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಕೃಷಿ ಸಮ್ಮಾನ್ ಯೋಜನೆ ರೈತರಿಗೆ ಸಹಕಾರಿಯಾಗಿದ್ದು ತಾವು ಕೂಡ ಹಣವನ್ನು ಬಾಳೆ ಕೃಷಿಗೆ 4 ತಿಂಗಳಿಗೊಮ್ಮೆ 2000 ರೂಗಳಂತೆ ಪಡೆದುಕೊಳ್ಳುತ್ತಾ ಇದ್ದೇವೆ. ಈ ಒಂದು ಹಂತದಲ್ಲಿ 2000 ರೂಗಳನ್ನು ನಾವು ಪ್ಲಾಂಟೇಷನ್ ಮಾಡಲು ಮತ್ತೆ ಸಿಂಪರಣೆ ಮಾಡಲು ಗೊಬ್ಬರ ಹಾಕಿಸಿಕೊಳ್ಳಲು ಬಹಳ ಅನುಕೂಲ ಆಗ್ತಾ ಇದೆ. ಈ ನಮ್ಮಂತ ಬಡ ರೈತರಿಗೆ ಇದು ಅತಿ ಹೆಚ್ಚು ಅನುಕೂಲ ಆಗ್ತಾ ಇದೆ. ಪ್ರಧಾನಮಂತ್ರಿ ಕಿಸಾನ್ ಮತ್ತೋರ್ವ ರೈತ ಮಹದೇವಸ್ವಾಮಿ ಯೋಜನೆಯಿಂದ 2000 ರೂಪಾಯಿ ದೊರೆತಿದ್ದು ಕೊರೋನಾ ಸಂದಿಗ್ಧ ಸ್ಥಿತಿಯಲ್ಲಿ ಕೃಷಿ ಚಟುವಟಿಕೆ ಮಾಡಲು ಸಹಕಾರಿಯಾಗಿದೆ ಎಂದರು. ಗೊಬ್ಬರ ಮತ್ತು ಕೀಟನಾಶಕಗಳಿಗೆ ಉಪಯೋಗಿಸಿಕೊಂಡು ವ್ಯವಸಾಯ ಮಾಡಿದ್ದೀನಿ. ಅದರಿಂದ ಈ ಸನ್ಮಾನ್ ಯೋಜನೆ ರೈತರಿಗೆ ಬಹಳ ವರದಾನ ಆಗಿದೆ. ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಹಣವನ್ನು ಹಂತ ಹಂತವಾಗಿ ಕಬ್ಬು ಬೆಳೆಯಲು ಬಳಸಿಕೊಳ್ಳುತ್ತಿದ್ದೇನೆ. ರೈತ ಬಾಂಧವರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದರು. ನನ್ನ ಕಬ್ಬಿನ ವ್ಯವಸಾಯಕ್ಕಾಗಿ ರಸಗೊಬ್ಬರಕ್ಕೆ ಉಪಯೋಗ ಮಾಡಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ಈ ಯೋಜನೆಯಿಂದ ನಮ್ಮಂತ ಬಡ ರೈತರಿಗೆ ಬಹಳ ಉಪಯೋಗವಾಗಿದೆ. ಚಾಮರಾಜನಗರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಚಂದ್ರಕಲಾ, ಜಿಲ್ಲೆಯಲ್ಲಿ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದ್ದು ರೈತರು ತಮ್ಮ ಹೆಸರುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಎಂದು ತಿಳಿಸಿದರು.